नमस्कार स्नेहितरे, कन्नड क्रिकेट मग चैनल के तमगेला स्वागत रही। बनरी इवत्तिन विषय बगे चर्चा मार्ती अंदरे यारु नम्म भारत तंडदल्लि मूरने टेस्ट पंद्यक्के भारत मत्तु आस्ट्रेलिया मत्तु मूरने टेस्ट पंद्यक्के यारु होरगडे होगबहुदु हागेने यारु बरबहुदु संपूर्ण ई वीडियोदल्लि निम्म जोते चर्चा मार्ती इवरि चर्चा माडोकिंत मुंचे नीवु एनु मार्तीरा अंद्रे वीडियो कोनेवरेगू नोड्रि आमेले सब्सक्राइब आगोदंतू मरिबेडि स्नेहितरे। ಸ್ನೇಹಿತರೆ, ಇವಾಗ ನೀವು ಕೂಡ ನೋಡಿರಬಹುದು ನಮ್ಮ ಭಾರತ ತಂಡ ಈಗಾಗಲೇ 2-0 ಮುಖಾಂತರ ಭಾರತ ತಂಡ ಗೆದ್ದು WTC ಫೈನಲ್ಗೆ ಹೋಗುವ ಸಾಧ್ಯತೆ ಎಲ್ಲ ಇದೆ। ಹಾಗಾಗಿ ಫೈನಲ್ ಆಡ್ತಾ ಇರೋದು ಆಸ್ಟ್ರೇಲಿಯಾ ಜೊತೆನೆ ಆಡಬಹುದು, ಯಾಕಂದ್ರೆ ಆಸ್ಟ್ರೇಲಿಯಾ ಆಗಾಗಲೇ ಫೈನಲ್ಗೆ ಹೋಗಿದೆ ಈಗಾಗಲೇ। ಹಾಗೇ ಭಾರತ ಇವಾಗ ಆಲ್ರೆಡಿ ಹೋಗಿದೆ, ಇವ್ರ ಜೊತೆನೆ ಫೈನಲ್ ಆಡಬೇಕಾಗಿದೆ। ಹಾಗಾಗಿ ಇವಾಗ ಮತ್ತೆ ನಮ್ಮ ಎರಡು ಟೆಸ್ಟ್ ಪಂದ್ಯ ಇದ್ದಾವೆ ಬಾರ್ಡರ್ ಗಾವಸ್ಕರ್ ಟ್ರೋಫಿಯಲ್ಲಿ। ಇವಾಗ 2-0 ಮುಖಾಂತರ ಗೆದ್ದು ಭಾರತ ತಂಡ ಸೂಪರ್ ಆಗಿ 2-0 ಮುನ್ನ ನಡೆಸಿದೆ। ಅದೇ ಪ್ರಕಾರವಾಗಿ ಇವಾಗ ಏನಪ್ಪ ಅಂದ್ರೆ ಭಾರತ ತಂಡದಲ್ಲಿ ದೊಡ್ಡ ಬದಲಾವಣೆ ಕೂಡ ಆಗ್ತಾ ಇದ್ದಾರೆ। ಯಾರ್ಯಾರು ಬದಲಾವಣೆ ಆಗ್ತಾರೆ ಈ ಪ್ಲೇಯಿಂಗ್ ಎಲ್ಲ ತಿಳಿಸುತ್ತಾ ಹಾಗೇನೆ ಒಳಗಡೆ ಹೇಳ್ತಾ ಇದ್ದೀವಿ। ಹಾಗೇನೆ ಮೊದಲನೇದಾಗಿ ಪ್ಲೇಯಿಂಗ್ ಎಲ್ಲ ಯಾರು ಇರ್ತಾರೆ, ರೋಹಿತ್ ಶರ್ಮಾ ಅವರು ಇರ್ತಾರೆ, ಅದ್ಭುತವಾದಂಥ ನಾಯಕರಿ ಇವರು, ದಾಖಲೆ ಮಾಡಕ್ಕಂತೆ ಹುಟ್ಟಿರುವ ನಾಯಕ। ಹಾಗಾಗಿ ಇವರು ಓಪನರ್, ಇವ್ರ ಜೊತೆ ಈ ಮತ್ತೊಬ್ಬ ಆಟಗಾರ ಚೇಂಜ್ ಆಗ್ತಾ ಇದ್ದಾರೆ, KL ರಾಹುಲ್ ಅವರು ಹೊರಗಡೆ ಹೋಗ್ತಾ ಇದ್ದಾರೆ, ಕನ್ನಡಿಗೆ KL ರಾಹುಲ್ ಹೊರಗಡೆ ಹೋಗ್ತಾರೆ। ಅವರು ಮಾಡ್ಕೊಂಡಿದ್ದೆ ಎಡವಟ್ಟು, ಯಾಕಂದ್ರೆ ಆಡಿರೋದು 4 ಇನ್ನಿಂಗ್ಸ್ನಲ್ಲಿ ಏನೂ ಕೆಲಸ ಮಾಡಿಲ್ಲ ಸಂತರೆ, ಒಳ್ಳೆ ರೀತಿಯಾಗಿ ಒಂದು 20 ರನ್ ಮಾತ್ರ ಹೈಸ್ಟ್ ಸ್ಕೋರ್ ಆಗಿದೆ। ಹಾಗಾಗಿ ಅವರನ್ನು ಹೊರಗಡೆ ಇಟ್ಟು ಇವಾಗ ಸುಬ್ಮನ್ ಗಿಲ್ ಸೂಪರ್ ಆಟಗಾರ, ಇವರು T20 ODI ಪಂದ್ಯದಲ್ಲಿ ಸೂಪರ್ ಆಡಿದಂಥ ಆಟಗಾರ, ಇವಾಗ ನಮ್ಮ ಭಾರತ ತಂಡದಲ್ಲಿ ಓಪನರ್ ಸಾಲಿಡ್ ನೀಡ್ತಾರೆ ಇವರು। ಇವ್ರ ಜೊತೆ ಇನ್ನೊಬ್ಬ ರೋಹಿತ್ ಶರ್ಮಾ ಕೂಡ ಇರ್ತಾರೆ, ಹಾಗೆ ಓಪನರ್ 2 ಜೋಡಿ ಓಪನರ್ ಮಾಡಿದರೆ 3ನೇ ನಂಬರ್ಗೆ ಪೂಜಾರ ಇದ್ದಾರೆ, 4ನೇ ನಂಬರ್ಗೆ ವಿರಾಟ್ ಕೊಹ್ಲಿ ಇದ್ದಾರೆ, ಅದ್ಭುತವಾದಂಥ ಆಟಗಾರ ವಿರಾಟ್ ಕೊಹ್ಲಿ ಅವರು, ಒಂದು ರನ್ ಮಷೀನ್ ಅಂತ ಹೊಂದಿದ್ದಾರೆ। ಹಾಗಾಗಿ ವಿರಾಟ್ ಕೊಹ್ಲಿ 4ನೇ ನಂಬರ್ಗೆ ಆಡ್ತಾರೆ। 5ನೇ ನಂಬರ್ಗೆ ನಮ್ಮ ಭಾರತ ಆಟಗಾರ ಇನ್ನೊಬ್ಬ ಶ್ರೇಯಸ್ ಅಯ್ಯರ್ ಇದ್ದಾರೆ, ಶ್ರೇಯಸ್ ಅಯ್ಯರ್ ಆದ ನಂತರ 6ನೇ ನಂಬರ್ಗೆ ಕೀಪರ್ಸ್ ಅಂದರೆ ಇವರು ಕೂಡ ಒಳ್ಳೆ ರೀತಿಯಾಗಿ ಪ್ರದರ್ಶನ ಕೊಡ್ತಾ ಇಲ್ಲ ಅಂದರೆ ಹೊಸ ಆಟಗಾರ ಇವರು। ಹಾಗಾಗಿ ಶ್ರೀಕರ್ ಭರತ್ ಅವರು ಒಂದು ನೋಡೋಣ ಈ ರೀತಿ ಯಾವ ರೀತಿ ಇವತ್ತಿನ ಪಂದ್ಯದಲ್ಲಿ ಪ್ರದರ್ಶನ ಕೊಟ್ಟರೆ ಅವರು ಇರ್ತಾರೆ, ಇಲ್ಲಾಂದ್ರೆ ಹೊರಗಡೆ ಹೋಗುವ ಸಾಧ್ಯತೆ ಇರ್ತಾರೆ। ಶ್ರೀಕರ್ ಭರತ್ ಅವರು 6ನೇ ನಂಬರ್ಗೆ ಬ್ಯಾಟಿಂಗ್ ಆಡ್ತಾರೆ, 7ನೇ ನಂಬರ್ಗೆ ಆಲ್ರೌಂಡರ್ ರವೀಂದ್ರ ಜಡೇಜಾ। ಈ ಆಟಗಾರ ಸೂಪರ್ ಆಗಿ 6 ತಿಂಗಳ ನಂತರ ಬಂದು ಧಮಾಕಾನೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈ ಆಟಗಾರ। ಹಾಗಾಗಿ ನಮ್ಮ ರವೀಂದ್ರ ಜಡೇಜಾ 7ನೇ ನಂಬರ್ ಆಡ್ತಾರೆ, 8ನೇ ನಂಬರ್ಗೆ ಈ ಆಟಗಾರ ಕೂಡ ಸೂಪರ್ ಆಲ್ರೌಂಡರ್, ಒಂದು ಬಾಲರ್ ಆಗಿ ಹೊರಹೊಮ್ಮಿದ್ರು, ಇವಾಗ ಸೂಪರ್ ಆಲ್ರೌಂಡರ್ ಜಡೇಜಾಗೆ ಮೀರಿಸುವಂಥ ಆಟಗಾರರಾಗಿ ಇವಾಗ ಹೊರಗಡೆ ಬರ್ತಾ ಇದ್ದಾರೆ। ಇವರು 8ನೇ ನಂಬರ್ ಆಡಿದರೆ ಅಕ್ಷರ್ ಪಟೇಲ್ ಕೂಡ ಒಳ್ಳೆ ರೀತಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ, ಇವರು ಬಾಲರ್ ಅಲ್ಲ ಬ್ಯಾಟರ್ ಅಂತ ಒಂದು ಹೇಳ್ತಾ ಇದ್ದಾರೆ। ಹಾಗಾಗಿ ಅಕ್ಷರ್ ಪಟೇಲ್ 8ನೇ ನಂಬರ್ ಬ್ಯಾಟಿಂಗ್ ಮಾಡ್ತಾರೆ, 9, 10, 10ನೇ ನಂಬರ್ಗೆ ಇಲ್ಲೊಂದು ಬದಲಾವಣೆ ಆಗ್ತಾ ಇದೆ, ಸಮಿ ಕೂಡ ಇದ್ದಾರೆ, ಇಲ್ಲಿ ಸಿರಾಜ್ ಒಂದು ಬದಲಾವಣೆ ಆಗುವ ಸಾಧ್ಯತೆ, ಯಾಕಂದರೆ ಉಮ್ರಾನ್ ಮಲಿಕ್ ಕೂಡ ಇದ್ದಾರೆ। ಹಾಗಾಗಿ ಭಾರತ ತಂಡಕ್ಕೆ ಸೂಪರ್ ಆದಂಥ ಆಟಗಾರ ಉಮ್ರಾನ್ ಮಲಿಕ್ ಕೂಡ ಬರ್ಬೋದು। ಈ ರೀತಿಯಾಗಿ ಪ್ಲೇಯಿಂಗ್ ಎಲೆವನ್ ಅನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ, ಅದ್ಭುತವಾದಂಥ ಪ್ಲೇಯಿಂಗ್ ಎಲೆವನ್, ಹಾಗಾಗಿ ಭಾರತ ತಂಡದಲ್ಲಿ ನಮ್ಮ ದೊಡ್ಡ ದೊಡ್ಡ ಬದಲಾವಣೆ ಆಗಿದೆ, ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಇವಾಗ ಉಮ್ರಾನ್ ಮಲಿಕ್ ಕೂಡ ಬಂದರೂ ಬರ್ಬೋದು, ಅತಿ ಸ್ಪೀಡರ್ ಬಾಲರು, ಹಾಗಾಗಿ ನಾವು ಭಾರತ ತಂಡಕ್ಕೆ ಬಂದೇ ಬರ್ತಾರೆ। ಈ ರೀತಿಯಾಗಿ ಪ್ಲೇಯಿಂಗ್ ಎಲೆವನ್ ಭಾರತ ತಂಡ ಒಂದು ರೋಹಿತ್ ಶರ್ಮಾ ಅವರು ಸೃಷ್ಟಿ ಮಾಡಿಕೊಂಡಿದ್ದಾರೆ। ಏನಂತೀರಾ ಭಾರತ ತಂಡದಲ್ಲಿ ಪ್ಲೇಯಿಂಗ್ ಎಲೆವನ್ನಲ್ಲಿ ಯಾರ್ಯಾರು ಚೇಂಜ್ ಆಗಬೇಕು ಸ್ನೇಹಿತರೆ ಕಮೆಂಟ್ ಮಾಡಿರಿ, ಸದ್ಯವದಲ್ಲಿ ಈ ಚಾನಲ್ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ। ಧನ್ಯವಾದಗಳು ಸ್ನೇಹಿತರೆ, ಸಿಗೋಣ ರೀ ಮುಂದಿನ ವಿಡಿಯೋದಲ್ಲಿ, ಬೈ ಬೈ।